ನಮಸ್ಕಾರ ನನ್ನ ಮಧುರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಮೈಸೂರು ವಿಶ್ವವಿದ್ಯಾನಿಲಯದ ಬಿ ಎಸ್ ಪ್ರಥಮ ವರ್ಷದ ಮೊದಲನೇ ಚತುರ್ಮಾಸದ ಕನ್ನಡ ಭಾಷಿಕ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೂತನ ಶಿಕ್ಷಣ ನೀತಿಯ ಅನ್ವಯ ಕನ್ನಡ ಪಠ್ಯದಲ್ಲಿ ನಾಲ್ಕು ಘಟಕಗಳಿದ್ದು ಅದರಲ್ಲಿ ಮೊದಲನೇ ಘಟಕ ಕನ್ನಡ ನಾಡು ನುಡಿ ಚಿಂತನೆ ಅನ್ನುವಂತಹ ವಿಷಯದ ಮೇಲೆ ಇರುವಂಥದ್ದು ಅದರಲ್ಲಿ ಕನ್ನಡ ನಾಡು ನುಡಿ ಚಿಂತನೆ ಅನ್ನುವಂತಹ ಮೊದಲನೇ ಘಟಕದಲ್ಲಿ ಒಟ್ಟು ನಾಲ್ಕು ಪಾಠಗಳು ಇರುವಂಥದ್ದು ಅದರಲ್ಲಿ ಮೊದಲನೇ ಪದ್ಯ ಕನ್ನಡ ಪದಗಳು ಅನ್ನುವಂಥದ್ದು ಈ ಒಂದು ಕನ್ನಡ ಪದಗಳು ಅನ್ನುವಂತಹ ಪದ್ಯವನ್ನು ರಚನೆ ಮಾಡಿರುವಂಥದ್ದು ಹೆಸರಾಂತ ಕನ್ನಡ ಕವಿ ಆಗಿರುವಂತಹ ಜಿ ಪಿ ಅವರು ಇವತ್ತಿನ ತರಗತಿಯಲ್ಲಿ ನಾವು ಜಿ ಪಿ ಅವರ ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಅಂತನೋ ಅಥವಾ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಅನ್ನುವಂತಹ ಪದ್ಯಗಳನ್ನ ಕೇಳ್ದಲೇ ಇರುವಂತಹ ಕನ್ನಡಿಗರೇ ಇಲ್ಲ ಅಂತ ಅನಿಸುತ್ತೆ ಈ ಥರ ನಾಯಿಮರಿ ರಾಜರತ್ನಂ ಅಂತಲೇ ಹೆಸರು ಪಡ್ಕೊಂಡಿರುವಂತಹ ಜಿ ಪಿ ಅವರ ಪರಿಚಯವನ್ನು ನಾವಿವತ್ತಿನ ತರಗತಿನಲ್ಲಿ ಅವರ ಬಾಲ್ಯ ಜೀವನ ಹುಟ್ಟು ಬೆಳವಣಿಗೆ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಹಾಗೆ ಅವರು ರಚನೆ ಮಾಡಿರುವಂತಹ ಕೃತಿಗಳು ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ ಹಾಗೆ ಅವ್ರಿಗೆ ಬಂದಿರುವಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ನಾವಿವತ್ತು ಅಧ್ಯಯನ ಮಾಡ್ತಾ ಹೋಗೋಣ ಇನ್ನು ಜಿ ಪಿ ರಾಜರತ್ನಂ ಏನ್ ಹಾಗಾದರೆ ಜಿ ಪಿ ರಾಜರತ್ನಂ ಅಂದರೆ ಏನು ಅಂತಂದರೆ ಜಿ ಪಿ ರಾಜರತ್ನಂ ಅಂದರೆ ಗುಂಡ್ಲು ಪಂಡಿತ ರಾಜರತ್ನಂ ಇವರ ಪೂರ್ಣ ಹೆಸರು ಗುಂಡ್ಲು ಪಂಡಿತ ರಾಜರತ್ನಂ ಅಂತ ಹೇಳ್ಬಿಟ್ಟು ಇವರು ಗುಂಡ್ಲು ಪಂಡಿತ ರಾಜರತ್ನಂ ಅವರು ಡಿಸೆಂಬರ್ ಐದು ಸಾವಿರದ ಒಂಬೈನೂರ ಎಂಟರಲ್ಲಿ ರಾಮನಗರದಲ್ಲಿ ಜನಿಸ್ತಾರೆ ಇವರ ಜನ್ಮಸ್ಥಳ ರಾಮನಗರನೇ ಆಗಿದ್ರು ಸಹ ಇವರ ವಂಶದ ಮೂಲದವರು ಇವರ ಮೂಲ ಸ್ಥಳ ಇವರ ವಂಶಸ್ಥರು ಹಿಂದೆ ಇವರ ತಾತನ ಕಾಲದಲ್ಲಿ ಎಲ್ಲಿರ್ತಾರೆ ಅಂದರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಇರ್ತಾರೆ ಇವರ ತಾತ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯ ಗುಂಡ್ಲು ಪಂಡಿತ ವಂಶದವರು ಹಾಗಾಗಿನೇ ಇವ್ರನ್ನ ಗುಂಡ್ಲು ಪಂಡಿತ ಅನ್ನುವಂಥದ್ದು ಇವರ ಹೆಸರು ಜೊತೆಗೆ ಸೇರಿಕೊಂಡಿರುವಂಥದ್ದು ಗುಂಡ್ಲು ಪಂಡಿತ ವಂಶದವರು ಇವರು ಇನ್ನು ಇವರ ತಂದೆ ತಾಯಿ ಜಿ ಪಿ ಗೋಪಾಲಕೃಷ್ಣ ಅಯ್ಯಂಗರ್ ಹಾಗೆ ತಾಯಿ ಸೀತಮ್ಮ ಹೇಳ್ಬಿಟ್ಟು ಇನ್ನು ಇವರು ಜಿ ಪಿ ರಾಜರತ್ನಂ ಅವರು ಕನ್ನಡದಲ್ಲಿ ಎಮ್ ಎ ಪದವಿಯನ್ನು ಪಡ್ಕೊಂಡಿರುವಂಥದ್ದು ಹಾಗೆ ಇವರಿಗೆ ಭ್ರಮರ ಅನ್ನುವಂತಹ ಒಂದು ಕಾವ್ಯನಾಮನ ಸಹ ಇತ್ತು ಆದರೆ ಈ ಒಂದು ಕಾವ್ಯನಾಮದಿಂದ ಅವರು ಪರಿಚಿತರಾಗೋದಕ್ಕಿಂತ ಹೆಚ್ಚಾಗಿ ಜಿ ಪಿ ರಾಜರತ್ನಂ ರಾಜರತ್ನಂ ಅನ್ನುವಂಥ ಹೆಸರಿಂದಲೇ ಸಹ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು ಇನ್ನು ಇವರು ವೃತ್ತಿ ಅಧ್ಯಾಪಕರಾಗಿ ಇವರು ಕೆಲಸವನ್ನು ನಿರ್ವಹಿಸಿರೋದ್ರ ಜೊತೆಗೆ ಇವರಿಗೆ ಇವರೊಬ್ಬ ಕವಿಯಾಗಿ ಕತೆಗಾರರಾಗಿ ಅನುವಾದಕರಾಗಿ ವಿಮರ್ಶಕರು ಸಹ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಇನ್ನು ಜಿ ಪಿ ರಾಜರತ್ನಂ ಅವರು ಬಾಲ್ಯದಲ್ಲಿಯೇ ತಾಯಿಯನ್ನು ಕಳ್ಕೊಳ್ತಾರೆ ಹಾಗಾಗಿ ಇವರು ಕೆಲವೊಂದಷ್ಟು ವರ್ಷಗಳ ಕಾಲ ಅಜ್ಜಿಯ ಆರೈಕೆಯಲ್ಲಿ ಬೆಳೀತಾರೆ ನಂತರ ತಮ್ಮ ತಂದೆಯಾಗಿರುವಂತಹ ಗೋಪಾಲಕೃಷ್ಣ ಅವರ ಅವರೇ ಇವರಿಗೆ ಎಲ್ಲವೂ ಸಹ ಆಗಿರ್ತಾರೆ ಗೋಪಾಲಕೃಷ್ಣ ಅವರ ಎಲ್ಲವೂ ಸಹ ಆಗಿರ್ತಾರೆ ಇನ್ನು ಮೊದಲು ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡ್ಕೊಂಡು ನಂತರದಲ್ಲಿ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಇವರು ಎಮ್ ಎ ಪದವಿಯನ್ನು ಕನ್ನಡದಲ್ಲೇ ಎಮ್ ಎ ಪದವಿಯನ್ನು ಸಹ ಪಡಿತಾರೆ ಆದರೆ ಅವತ್ತೇ ಇವರಿಗೆ ಉದ್ಯೋಗಕ್ಕೆ ತೊಂದರೆ ಆಗುತ್ತೆ ತಕ್ಷಣದಲ್ಲಿ ಅವರಿಗೆ ಉದ್ಯೋಗ ಕೆಲ ಸಿಗೋದಿಲ್ಲ ಆ ಕಾರಣದಿಂದ ಇವರು ಕೆಲವಷ್ಟು ವರ್ಷಗಳ ಕಾಲ ನೋಡಿ ತಮ್ಮ ಒಂದು ವಿದ್ಯಾರ್ಹತೆ ಏನೋ ನಾನು ಶಿಶು ವಿಹಾರದಲ್ಲಿ ಕೆಲಸ ಮಾಡ್ಬೋದಾ ಅಂತ ಯೋಚನೆ ಮಾಡಿದಲೇ ಮಕ್ಕಳ ಶಿಶುವಿಹಾರದಲ್ಲೂ ಕೆಲಸ ಮಾಡ್ತಾರೆ ಹಾಗೆ ತಮ್ಮ ತಂದೆ ಕೆಲಸ ಮಾಡ್ತಿದ್ದಂತಹ ಶಾಲೆಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಮೇಸ್ಟ್ರಾಗಿಯೂ ಸಹ ಕೆಲಸವನ್ನು ಮಾಡ್ತಾರೆ ಬಹುಶಃ ಈ ಥರ ಇವರು ಮಕ್ಕಳ ಜೊತೆ ಬೆರ್ತಿದ್ರಿಂದಲೇ ಏನೋ ಅವರು ಒಂದು ಶಿಶು ಗೀತೆಗಳ ರಚನೆಗೆ ಅದು ಪ್ರೇರೇಪಣೆ ಆಗಿತ್ತು ಅಂತ ಕಾಣಿಸುತ್ತೆ ಇನ್ನು ಉದ್ಯೋಗವನ್ನು ಹುಡುಕೊಂಡು ಇವರು ಹೈದರಾಬಾದ್ವರೆಗೂ ಹೋಗ್ತಾರೆ ಆದರೆ ಅಲ್ಲಿಂದಲೂ ಹಿಂದಿರುಗಿ ಬಂದು ಬೆಂಗಳೂರಿನ ಜನಗಣತಿ ಕಚೇರಿಯಲ್ಲಿ ಒಂದು ಸಣ್ಣ ಹುದ್ದೆಗೆ ಅರ್ಜಿಯನ್ನು ಹಾಕಿರ್ತಾರೆ ಆದರೆ ಆ ಜನಗಣತಿ ಕಚೇರಿಯ ಅಧಿಕಾರಿಯಾಗಿದ್ದಂತಹ ಮಾಸ್ತಿಯವರು ಇವರ ವಿದ್ಯಾರ್ಹತೆಯನ್ನು ನೋಡ್ಬಿಟ್ಟು ಹಾಗೆ ಇವರ ಒಂದು ಅರ್ಹತೆಯನ್ನು ನೋಡಿಬಿಟ್ಟು ಇವರಿಗೆ ಸಾಹಿತ್ಯ ಸೇವೆಯನ್ನು ಮುಂದುವರಿಸ್ಬೇ ಅಂತ ಹೇಳಿಬಿಟ್ಟು ಪ್ರೋತ್ಸಾಹವನ್ನ ಕೊಡ್ತಾರೆ ಆ ಒಂದು ಪ್ರೋತ್ಸಾಹದಿಂದ ಬಹುಶಃ ಇವರಿಗೆ ಅಲ್ಲೆಲ್ಲರೂ ಕೆಲಸ ಸಿಕ್ಕಿದ್ರೆ ನಮಗೆ ಇವತ್ತು ಒಬ್ಬ ಕವಿಯಾಗಿ ಇವರು ಉಳ್ಕೊಳ್ತಿದ್ರೋ ಇಲ್ವೋ ಗೊತ್ತಿಲ್ಲ ಆ ಮಾಸ್ತಿಯವರ ಪ್ರೋತ್ಸಾಹದಿಂದ ಇವರು ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಳ್ತಾರೆ ಇನ್ನು ಇವರ ವೈವಾಹಿಕ ಜೀವನಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರು ಲಲಿತಮ್ಮ ಅನ್ನುವಂಥವ್ರನ್ನ ವಿವಾಹ ಆಗಿರ್ತಾರೆ ಆದರೆ ಕೆಲವು ವರ್ಷಗಳ ಕಾಲ ಅವ್ರ ಜೊತೆ ಸಂಸಾರ ಮಾಡಿ ನಂತರದಲ್ಲಿ ಲಲಿತಮ್ಮ ಅವರು ಮರಣವನ್ನು ಹೊಂದ್ತಾರೆ ನಂತರದಲ್ಲಿ ಇವರಿಗೆ ಎರಡನೇ ವಿವಾಹ ಆಗಿರುತ್ತೆ ಈ ಸಂದರ್ಭದಲ್ಲಿ ಇವರಿಗೆ ಅಹ್ ನಿರುದ್ಯೋಗಿ ಇವರಿಗೆ ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ಮೈಸೂರು ಕಾಲೇಜ್ ಮೈಸೂರಲ್ಲಿ ವಿಶ್ವವಿದ್ಯಾನಿಲಯದ ಕಾಲೇಜು ಕನ್ನಡ ಪಂಡಿತರ ಹುದ್ದೆ ಹುಡುಕೊಂಡು ಬರುತ್ತೆ ಹೀಗೆ ಸಾವಿರದ ಒಂಬೈನೂರ ಮೂವತ್ತ ಎಂಟರಿಂದ ಇವರ ಒಂದು ವೃತ್ತಿ ಜೀವನ ಆರಂಭ ಆಗುತ್ತೆ ಅಲ್ಲಿಂದ ಹಿಡಿದು ಅವರು ನಿವೃತ್ತಿ ಆಗೋವರೆಗೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರವರೆಗೆ ಮೊದಲು ಮೈಸೂರಲ್ಲಿ ನಂತರ ಬೆಂಗಳೂರಲ್ಲಿ ಹಾಗೆ ಶಿವಮೊಗ್ಗದಲ್ಲಿ ತುಮಕೂರಲ್ಲಿ ಅಧ್ಯಾಪಕರಾಗಿ ವಿದ್ಯಾರ್ಥಿಗಳ ಮೆಚ್ಚಿನ ಮೇಷ್ಟ್ರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಇನ್ನು ಇವರು ರಚನೆ ಮಾಡಿರುವಂತಹ ಕೃತಿಗಳು ಯಾವುದು ಅಂತಂದರೆ ಇವರಿಗೆ ಬಾಲ್ಯದಿಂದಲೂ ಸಾಹಿತ್ಯದ ಬಗ್ಗೆ ಸಂಗೀತದ ಬಗ್ಗೆ ಅಪಾರವಾದಂತಹ ಆಸಕ್ತಿ ಇತ್ತು ಇವರಿಗೆ ಕನ್ನಡ ಅಷ್ಟೇ ಅಲ್ಲದಲೇ ಕನ್ನಡ ಇಂಗ್ಲೀಷು ಸಂಸ್ಕೃತ ಪಾಳಿ ಹಿಂದಿ ಪ್ರಾಕೃತ ತೆಲುಗು ಹೀಗೆ ಹಲವಾರು ಭಾಷೆಗಳಲ್ಲಿ ಹಲವಾರು ಭಾಷೆಗಳಲ್ಲಿ ಇವರು ಪರಿಣಿತಿಯನ್ನು ಪಡ್ಕೊಂಡಿದ್ರು ಇನ್ನು ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ನೋಡಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ ಹಾಗೆ ಇವರು ವಿದ್ಯಾರ್ಥಿಯಾಗಿರುವಾಗಲೇ ತಾರೆ ಅನ್ನುವಂತಹ ಒಂದು ದೀರ್ಘ ಕವಿತೆಯನ್ನು ರಚನೆ ಮಾಡಿರ್ತಾರೆ ಈ ಕವಿತೆಗೆ ಇವರಿಗೆ ಬಿ ಎಂ ಶ್ರೀ ಸ್ವರ್ಣ ಪದಕ ಸಿಕ್ಕಿರುತ್ತೆ ಇನ್ನು ರಾಜರತ್ನಂ ಅವರು ಹಲವಾರು ಕವನಗಳನ್ನ ರಚನೆ ಮಾಡಿದರೆ ಅವರು ರಚನೆ ಮಾಡಿರುವಂತಹ ಕವನ ಸಂಕಲನಗಳು ಯಾವುದಪ್ಪ ಅಂತಂದರೆ ಇವರ ಮೊದಲನೇ ಕವನ ಸಂಕಲನ ಹೀಗಾಯಿತು ಅನ್ನುವಂಥದ್ದು ಇದು ಇವರು ರಚನೆ ಮಾಡಿರುವಂಥದ್ದ ಮೊದಲ ಕವನ ಸಂಕಲನ ನೋಡಿ ಮೊದಲ ಕವಿತೆ ಅಂತಂದರೆ ತಾರೆ ಆದರೆ ಮೊದಲ ಕವನ ಸಂಕಲನ ಯಾವುದು ಅಂತಂದರೆ ಹೀಗಾಯಿತು ಅನ್ನುವಂಥದ್ದು ಇವರ ಮೊದಲ ಕವನ ಸಂಕಲನ ಆಗಿದೆ ಅದೆಲ್ಲದಲೇನೆ ಇವರು ರತ್ನನ ಪದಗಳು ಅನ್ನುವಂಥದ್ದು ಇದು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟವಾಗಿರುವಂತಹ ಒಂದು ಕೃತಿ ಒಂದು ಹೊಸ ಪ್ರಯೋಗವನ್ನು ಮಾಡಿರುವಂತಹ ಕೃತಿ ಈಗ ನಿಮಗೆ ಪಠ್ಯವಾಗಿ ಇಟ್ಟಿರುವಂತಹ ಕನ್ನಡ ಪದಗಳು ಅನ್ನುವಂಥ ಪದ್ಯವನ್ನು ಸಹ ಇದೇ ಕೃತಿಯಿಂದಲೇ ಆರಿಸ್ಕೊಂಡಿರುವಂಥದ್ದು ಈ ಒಂದು ರತ್ನನ ಪದಗಳು ಹಾಗೆ ನಾಗನ ಪದಗಳು ಶಾಂತಿ ನೂರು ಪುಟಾಣಿ ಮಹಾಕವಿ ಪುರುಷ ಸರಸ್ವತಿ ಜಪಾನಿನ ಹಿಮಗಿರಿ ಹೀಗೆ ಹಲವಾರು ಕವನ ಸಂಕಲನಗಳನ್ನ ಇವರು ರಚನೆಯನ್ನು ಮಾಡ್ತಾರೆ ಇನ್ನು ನಾಟಕ ಸಾಹಿತ್ಯದಲ್ಲೂ ಸಹ ಇವರು ಕೆಲಸವನ್ನು ಮಾಡಿದ್ದಾರೆ ಇವರು ರಚನೆ ಮಾಡಿರುವಂತಹ ಪ್ರಮುಖ ನಾಟಕಗಳು ಯಾವುದು ಅಂತಂದರೆ ಗಂಡುಗೊಡಲಿ ಅನ್ನುವಂಥ ಒಂದು ನಾಟಕವನ್ನು ರಚನೆ ಮಾಡಿದ್ದಾರೆ ನರಕದ ನ್ಯಾಯ ಮತ್ತು ಕಂಬಳಿ ಸೇವೆ ಅನ್ನುವಂತಹ ಒಂದು ನಾಟಕ ಹಾಗೆ ಸಂಭವಾಮಿ ಯುಗೆ ಯುಗೆ ಅನ್ನುವಂತಹ ಒಂದು ನಾಟಕವನ್ನು ಇವರು ರಚನೆ ಮಾಡಿದ್ದಾರೆ ಹಾಗೆ ಶಕಾರನ ಸಾರೋಟು ಅನ್ನುವಂತಹ ಒಂದು ನಾಟಕವನ್ನು ರಚನೆ ಮಾಡಿದ್ದಾರೆ ಹಾಗೆ ಗೊಮ್ಮಟ ಶಿಲ್ಪಿ ಅನ್ನುವಂತಹ ನಾಟಕವನ್ನು ಸಹ ಇವರು ರಚನೆ ಮಾಡಿದ್ದಾರೆ ಹೀಗೆ ಇನ್ನೂ ಇತ್ಯಾದಿ ನಾಟಕಗಳನ್ನ ಅವರು ರಚನೆ ಮಾಡಿದ್ದಾರೆ ಇನ್ನು ನಾ ಮೊದಲೇ ಹೇಳ್ದಂಗೆ ಇವರು ಹಲವಾರು ಶಿಶು ಗೀತೆಗಳನ್ನ ರಚನೆ ಮಾಡಿದ್ದಾರೆ ಅಂತಹ ಶಿಶು ಗೀತೆಗಳಿರುವಂತಹ ಕೃತಿಗಳು ಯಾವುದು ಅಂತಂದರೆ ಕಂದನ ಕಾವ್ಯಮಾಲೆ ಅನ್ನುವಂಥದ್ದು ಹಾಗೆ ತುತ್ತೂರಿ ಅನ್ನುವಂಥದ್ದು ಇವರು ಶಿಶು ಸಾಹಿತ್ಯಕ್ಕೆ ಕೊಟ್ಟಂಥ ಒಂದು ಪ್ರಮುಖ ಕೊಡುಗೆ ಹಾಗೆ ಕಡಲೇಪುರಿ ಗುಲಗಂಜಿ ಅನ್ನುವಂತಹ ಶಿಶು ಸಾಹಿತ್ಯವನ್ನು ಇವರು ರಚನೆ ಮಾಡಿದ್ದಾರೆ ಇದಲ್ಲದಲ್ಲೇ ಸೋಲಿಗರ ಸಿದ್ಧ ಮತ್ತು ನೆನಪು ಅನ್ನುವಂತಹ ಏಕಾಂಕಗಳನ್ನ ರಚನೆ ಮಾಡಿರುವಂಥದ್ದು ಒಂದೇ ಅಂಕ ಇರುವಂತಹ ಕೃತಿ ಎರಡು ಏಕಾಂಕಗಳನ್ನ ರಚನೆ ಮಾಡಿದ್ದಾರೆ ಇನ್ನು ಇವರು ಧಾರ್ಮಿಕ ಸಾಹಿತ್ಯಕ್ಕೂ ಸಹ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೌದ್ಧ ಧರ್ಮವನ್ನು ಕುರಿತಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಜೈನ ಧರ್ಮವನ್ನು ಕುರಿತಂತಹ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಹಾಗೆ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಸಹ ಇವರು ರಚನೆ ಮಾಡಿದ್ದಾರೆ ಯಾವುದಪ್ಪ ಅಂತಂದರೆ ಧರ್ಮದಾನಿ ಬುದ್ಧ ಹಾಗೆ ಬುದ್ಧನ ವಚನ ಪರಿಚಯ ಪಾಲಿಪಜ್ಜ ಪುಷ್ಪಾಂಜಲಿ ಬುದ್ಧನ ಕಥೆಗಳು ಜಾತಕ ಕಥೆಗಳು ಧಮ್ಮ ಪದ ಭಗವಾನ್ ಬುದ್ಧ ಇವಿಷ್ಟು ಇವರು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿರುವಂತಹ ಗ್ರಂಥಗಳು ಹಾಗೆ ಮಹಾವೀರನ ಮಾತುಕತೆ ಶ್ರೀ ಗೊಮ್ಮಟೇಶ್ವರ ಹಾಗೂ ಭಗವಾನ್ ಮಹಾವೀರ ಅನ್ನುವಂಥದ್ದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೃತಿಗಳಾಗಿದ್ದಾವೆ ಹಾಗೆ ಇಸ್ಲಾಂ ಧರ್ಮದ ಪರಿಮಳ ಅನ್ನುವಂತಹ ಒಂದು ಗ್ರಂಥವನ್ನು ಸಹ ರಚನೆ ಮಾಡಿರುವಂಥದ್ದು ಇನ್ನು ನಿರ್ಭಯಾಗ್ರಫಿ ಅನ್ನುವಂಥದ್ದು ಇವರ ಒಂದು ಆತ್ಮಕಥೆ ಹಾಗೆ ಇರುವಂತಹ ಅಂತರ್ದರ್ಶನ ಕೃತಿ ಆಗಿರುವಂಥದ್ದು ನಿರ್ಭಯ ಗ್ರಫಿ ಅಂತ ಹಾಗೆ ಹತ್ತು ವರ್ಷ ಅನ್ನುವಂತಹ ಒಂದು ಹರಟೆ ಗ್ರಂಥವನ್ನು ಸಹ ರಚನೆ ಮಾಡಿದ್ದಾರೆ ಅದರಲ್ಲೂ ಸಾಕಷ್ಟು ತಮ್ಮ ವೈಯಕ್ತಿಕ ವಿಚಾರಗಳನ್ನೆಲ್ಲ ಅವರು ಹೇಳ್ಕೊಂಡಿದ್ದಾರೆ ಹತ್ತು ವರ್ಷ ಅನ್ನುವಂತಹ ಒಂದು ಕೃತಿನಲ್ಲಿ ಇದಲ್ದಲೇ ಹಳಗನ್ನಡ ಕಾವ್ಯಗಳ ಅಧ್ಯಯನಕ್ಕೆ ಸಹಾಯಕವಾಗುವಂತಹ ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಶ್ರೀ ಕವಿರತ್ನ ಅನ್ನುವಂಥದ್ದು ಹಾಗೆ ರನ್ನನ ರಸಘಟ್ಟ ಹಾಗೆ ಶ್ರೀ ಕವಿ ಪಂಪ ಕರ್ಣರಸಾಯನ ಹಳಗನ್ನಡ ಪದ್ಯಾಂಜಲಿ ಅನ್ನುವಂತಹ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇದಲ್ಲದಲ್ಲೇ ಭಕ್ತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಶ್ರೀ ವಿಷ್ಣು ಚಿತ್ತ ಮುಕುಂದ ಮಾಲಾ ಅನ್ನುವಂತಹ ಒಂದು ಗ್ರಂಥವನ್ನು ಹಾಗೆ ಶ್ರೀರಾಮನಾಮ ಹೀಗೆ ಹಲವಾರು ಭಕ್ತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನ ಸಹ ರಚನೆ ಮಾಡಿದ್ದಾರೆ ಇನ್ನು ಇವರು ಟಿ ಪಿ ಕೈಲಾಸಂನವ್ರನ್ನ ಕುರಿತ ಹಾಗೆ ಹದಿನಾಲ್ಕು ಪುಸ್ತಕಗಳನ್ನ ರಚನೆ ಮಾಡಿದ್ದಾರೆ ಹೀಗೆ ಕಾದಂಬರಿ ಒಂದನ್ನು ಹೊರತುಪಡಿಸಿ ಕಾವ್ಯಗಳನ್ನ ನಾಟಕಗಳನ್ನ ವಿಮರ್ಶೆ ಕತೆ ಇತ್ಯಾದಿ ಪ್ರಕಾರಗಳಲ್ಲಿ ಇವರು ಕಾದಂಬರಿ ಒಂದನ್ನು ಬಿಟ್ಟು ಸಾಹಿತ್ಯದ ಉಳಿದಂತಹ ಎಲ್ಲ ಪ್ರಕಾರಗಳಲ್ಲಿ ಬಹುತೇಕ ಎಲ್ಲ ಪ್ರಕಾರಗಳಲ್ಲೂ ಸಹ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇವರ ಒಂದು ಸಾಹಿತ್ಯ ಸೇವೆಯನ್ನು ನೋಡಿ ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಹ ಲಭಿಸಿದವೆ ಟಿ ಪಿ ಕೈಲಾಸಂರವರಿಗೆ ಲಭಿಸಿರುವಂತಹ ಪ್ರಶಸ್ತಿಗಳು ಯಾವುದಪ್ಪ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ಸಹ ಇವರು ವಹಿಸ್ಕೊಳ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇವರಿಗೆ ಇವರ ಒಂದು ಸಾಹಿತ್ಯ ಸೇವೆಯನ್ನು ನೋಡಿ ಮೈಸೂರು ವಿಶ್ವವಿದ್ಯಾನಿಲಯವರಿಗೆ ಡಾಕ್ಟರೇಟ್ ಪದವಿಯನ್ನು ಸಹ ಕೊಟ್ಟಿರುವಂಥದ್ದು ಇದಲ್ಲದಲ್ಲೇ ಇವರು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ದೆಹಲಿಯಲ್ಲಿ ನಡೆದಂತಹ ಸುವರ್ಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳ ಸಾಹಿತ್ಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಅಲ್ಲಿಂದ ಬಂದ ನಂತರದಲ್ಲಿ ಅವರು ಆಕ್ಚುಲಿ ಮರಣವನ್ನು ಸಹ ಹೊಂದ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅವರು ಮರಣ ಹೊಂದುವಂಥದ್ದು ಇನ್ನು ಇವರ ಒಂದು ಸಾಹಿತ್ಯ ಸೇವೆಯನ್ನು ಗಮನಿಸಿಬಿಟ್ಟು ಇವರಿಗೆ ಜೀವರತ್ನ ಮತ್ತು ಸಾಹಿತ್ಯ ಪರಿಚಾರಕ ಹಾಗೆ ರಾಜಮಾರ್ಗ ಅನ್ನುವಂತಹ ಸ್ಮರಣ ಗ್ರಂಥಗಳನ್ನ ಸಮರ್ಪಣೆ ಮಾಡಲಾಗಿದೆ ಇನ್ನು ಇವರು ವ್ಯಕ್ತಿತ್ವ ಒಂದು ನೂರಾರು ವಿದ್ಯಾರ್ಥಿಗಳಿಗೆ ಇವರು ಸಾಹಿತ್ಯ ಸೃಷ್ಟಿಯಲ್ಲಿ ಪ್ರೇರಕ ಶಕ್ತಿಯಾಗಿದ್ದರು ಅವರಿಗೆ ಸಾಹಿತ್ಯ ರಚನೆ ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಡ್ಕೊ ಕೊಡ್ತಾಯಿದ್ರು ಇನ್ನು ಇವರು ತಮ್ಮನ್ನು ತಾವು ಸಾಹಿತ್ಯ ಪರಿಚಾರಕ ಅಂತ ಇದ್ರು ಅಂದರೆ ಸಾಹಿತ್ಯ ಪುಸ್ತಕ ಗ್ರಂಥಗಳನ್ನ ಹೊತ್ಕೊಂಡೋಗಿ ಜನರಿಗೆ ತಲುಪಿಸುವಂಥದ್ದು ಆಮೇಲೆ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಭಾಷಣವನ್ನು ಮಾಡುವಂಥದ್ದು ಆ ಮೂಲಕ ಸಾಹಿತ್ಯವನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ರಾಜರತ್ನಂ ಅವರು ಮಾಡ್ತಾಯಿದ್ರು ಹಾಗಾಗಿ ಅವರನ್ನು ಸಾ ತಮ್ಮನ್ನು ತಾವು ಸಾಹಿತ್ಯ ಪರಿಚಾರಕ ಅಂತ ಹೇಳಿಬಿಟ್ಟು ಕತ್ಕೊಳ್ತಾ ಇದ್ರು ಇನ್ನು ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೆ ದಾಢ್ಯವನ ದೇಹ ದಾಢ್ಯವನ್ನ ಅವರು ಪಡೆದಿದ್ರು ಹಾಗೆ ಆತ್ಮಗೌರವ ಅಭಿಮಾನ ಇರುವಂತಹ ವ್ಯಕ್ತಿತ್ವ ಅವ್ರದ್ದಾಗಿದ್ದು ಕಂಚಿನ ಕಂಠದ ಸೊಗಸಾದ ಭಾಷಣಕಾರರಾಗಿದ್ದರು ಕನ್ನಡವನ್ನು ಕುರಿತಂತೆ ಸಾಕಷ್ಟು ಭಾಷಣಗಳನ್ನ ಅವರು ಮಾಡ್ತಾ ನಾನು ಆಗಲೇ ಹೇಳಿದೆ ನಿಮಗೆ ಅದಕ್ಕೆ ಅವ್ರನ್ನ ಸಾಹಿತ್ಯ ಪರಿಚಾರಕ ಅಂತ ಕರೀತಾರೆ ಹಾಗಾಗಿ ಒಟ್ಟಿನಲ್ಲಿ ಒಟ್ಟಾರೆಯಾಗಿ ಇವರು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸಂವೇದನೆಯನ್ನು ಉಂಟು ಮಾಡಿದಂತಹ ಕವಿಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಇವರು ಮರಣವನ್ನು ಹೊಂತಾರೆ ಒಟ್ಟಾರೆಯಾಗಿ ನೀವು ಇವತ್ತಿನ ತರಗತಿನಲ್ಲಿ ಕವಿಯ ಜೀವನ ವಿಚಾರಗಳನ್ನ ಹಾಗೆ ಅವರು ರಚಿಸಿರುವಂತಹ ಕೃತಿಗಳನ್ನ ತಿಳ್ಕೊಂಡ್ರಿ ಹಾಗೆ ಜಿ ಪಿ ರಾಜರತ್ನಂ ಅವರಿಗೆ ಬಂದಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳ್ಕೊಂಡ್ರಿ ಮತ್ತು ಮುಂದಿನ ತರಗತಿನಲ್ಲಿ ನಾವು ಜಿ ಪಿ ರಾಜರತ್ನಂ ಅವರು ರಚನೆ ಮಾಡಿರುವಂತಹ ರತ್ನನ ಪದಗಳು ಅನ್ನುವಂತಹ ಕೃತಿಯಿಂದ ಆರಿಸ್ಕೊಂಡಿರುವಂತಹ ಕನ್ನಡ ಪದಗಳು ಅನ್ನುವಂಥ ಪಠ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಲ್ಲಿವರೆಗೆ ಧನ್ಯವಾದಗಳು